ನಮ್ ಜೊತೆ ಎಂ ಎಲ್ ಸಿ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ರವಿಕುಮಾರ್ ಸರ್? ಕೇಳಿಸ್ತಾ ಇದೆ ಸರ್. ಫೈನಲಿ ಈಗ ಕಾಂಗ್ರೆಸ್ ತನ್ನ ಪಾದಯಾತ್ರೆಯನ್ನ ಮೊಟಕುಗೊಳಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ? ನೋಡಿ, ಒಂದು ಸಾರ್ವಜನಿಕರ ಅಭಿಪ್ರಾಯ ಪಾದಯಾತ್ರೆ ಮಾಡಬಾರದು ಅನ್ನುವಂಥದ್ದಿತ್ತು. ಇದೇ ಅಭಿಪ್ರಾಯವನ್ನ ಸರ್ಕಾರ ಮುಂಚೆ ಹೇಳ್ತು, ಇಲ್ಲ ಕೋವಿಡ್ ಹೆಚ್ಚಾಗ್ತಾ ಇದೆ ಪಾದಯಾತ್ರೆ ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಆರೋಗ್ಯ ಮಂತ್ರಿಗಳು, ರೆವಿನ್ಯೂ ಮಂತ್ರಿಗಳು ಎಲ್ಲರೂ ಕೇಳ್ಕೊಂಡ್ರು. ಆದ್ರೆ ಅವ್ರು ಬಗ್ಲಿಲ್ಲ. ಕೊನೆಗೆ ಕೋರ್ಟ್ ಮಧ್ಯ ಪ್ರವೇಶ ಮಾಡ್ತು, ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ಕೇಳ್ತು. ಸಿಸಿ ಪರ್ಮಿಷನ್ ಕೊಟ್ಟಿರ್ಲಿಲ್ಲ, ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಯಾರ ಪರ್ಮಿಷನ್ ಇಲ್ದೇನು ಕೂಡ ಗೂಳಿ ತರ ನಿಮಗೊತ್ತಲ್ಲ ಗೋಳಿ. ಹಂಗೆ ಪಾದಯಾತ್ರೆಯಲ್ಲಿ ಜನರ ಹಿಂಡು ದಂಡುಗಳನ್ನ ಕರ್ಕೊಂಡು ನುಗ್ಗಿದ್ರು, ಪಾದಯಾತ್ರೆ ಮಾಡಿದ್ರು. ಕೊನೆಗೆ ಶಂಕದಿಂದನೇ ಬಂದ್ರೆ ಮಾತ್ರ ತೀರ್ಥ ಅಂತ ಹೇಳ್ತಾರಲ್ಲ, ಹಂಗೆ ಕೋರ್ಟ್ ಒಂದು ಅಕಸ್ಮಾತ್ PIL ಸಲ್ಲಿಕೆ ಆಗದೆ ಹೋಗಿದ್ರೆ ಬಿಜೆಪಿ ಸರ್ಕಾರಕ್ಕೆ ಧೈರ್ಯ ಇರ್ಲಿಲ್ವಾ ಇವ್ರನ್ನ ಸ್ಟಾಪ್ ಮಾಡ್ಲಿಕ್ಕೆ? ಕೋರ್ಟ್ ಸರ್ಕಾರಕ್ಕೂ ಕೂಡ ಚೀಮಾರಿ ಆಗ್ತು. ಏನ್ ಮಾಡ್ತಾ ಇದೀರಾ ನೀವು? ನಾನು ಹೇಳ್ತೀನಿ, ಧೈರ್ಯ, ಸಾಮರ್ಥ್ಯ, ಕಾನೂನು, ಸಂವಿಧಾನ, ಇದೆಲ್ಲ ಸಾಮ ದಂಡ ಭೇದ ಎಲ್ಲದು ಕೂಡ ಗೊತ್ತಿರುತ್ತೆ ಸರ್ಕಾರಕ್ಕೆ. ಅದು ಗೊತ್ತಿತ್ತು ಕೂಡ ಏನಾಗಿತ್ತೆ ಏನಾಗತ್ತೆ, ಒಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂತವ್ರಲ್ವಾ, ಅವರು ಈ ತರ ಅನೇಕ ಹೋರಾಟಗಳನ್ನು ಎದುರಿಸಿರ್ತಕ್ಕಂಥವ್ರು, ಮಾಡಿರ್ತಕ್ಕಂಥವ್ರು. ಸಿದ್ದರಾಮಯ್ಯ ಅವರು ಇದ್ರು ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಇದ್ರು, ಅದೇ ಜೊತೆಗೆ DK ಶಿವಕುಮಾರ್ ಸಚಿವರಾಗಿದ್ರು, MB ಪಾಟೀಲ್ ಸಚಿವರಾಗಿದ್ರು, RV ದೇಶಪಾಂಡೆ ಸಚಿವರಾಗಿದ್ರು, ಖರ್ಗೆ ಅವರಿದ್ರು. ಈ ಕೊರೋನಾ ಹೆಚ್ಚಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇವರು ಪಾದಯಾತ್ರೆ ಮಾಡೋದೇ ಸರಿ ನಂದು ಅಂತ ಹೇಳೋದಾದ್ರೆ, ಜನ ಸರಿಯಾಗಿ ಬೈದ್ರು ಸರ್. ಆರಂಭದಿಂದಲೂ ಬೈತಾ ಇದ್ರು, ಇದು ನಿಲ್ಲಿಸಬೇಕಾಗಿತ್ತು ಈ ಟೈಮ್ ಸರಿ. ಸರ್ಕಾರ ಯಾವ ರೀತಿ ಇದೆ, ನಮ್ ರಾಜ್ಯನ ದೇಶವನ್ನ ಬಹಳಷ್ಟು ಕಾಲ ಆಳಿರ್ತಕ್ಕಂಥವ್ರು, ವಿರೋಧ ಪಕ್ಷದವರಾಗಿ, ಆಡಳಿತ ಪಕ್ಷದವರಾಗಿ, 10 ಸಾರಿ 5 ಸಾರಿ 11 ಸಾರಿ ಶಾಸಕರಾಗಿ, ಸಚಿವರಾಗಿ, ಮಂತ್ರಿಯಾಗಿ, ಉಪ ಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಆಳಿರ್ತಕ್ಕಂಥವ್ರು, ಇವ್ರಿಗೊಂದು ಜವಾಬ್ದಾರಿ ಇರುತ್ತೆ ಅಂತೇಳಿ ನಾವು ನೋಡಿದ್ವಿ. ಆದ್ರೆ ಮಾಡ್ಲಿಲ್ಲ. ಪರಿಣಾಮವಾಗಿ ಕೋರ್ಟ್ PIL ಹಾಕಿದ್ರು, ಕೋರ್ಟ್ನ ಹೇಳ್ತು, ನಾವು ನೋಟಿಸ್ ಕೊಟ್ಟಿದ್ವಿ, FIR ಹಾಕಿದ್ವಿ, DC ಅವ್ರು ಹೋಗಿ ಭೇಟಿ ಮಾಡಿದ್ರು, SP ಅವ್ರು ಹೋಗಿ ಭೇಟಿ ಮಾಡಿದ್ರು, ಅಧಿಕಾರಿಗಳ ಅನೇಕರು ಹೋಗಿ ಭೇಟಿ ಮಾಡಿದ್ರು. ಇವ್ರಿಗೆ ಅರ್ಥ ಆಗ್ಲಿಲ್ಲ, ಯಾಕೆಂದ್ರೆ ಇವ್ರಿಗೆ ಯಾವ್ದೇ ನೈತಿಕತೆ ಇಲ್ಲ. ಈ ಕಾರಣದಿಂದ ಬಂಡತನದಿಂದ ಪಾದಯಾತ್ರೆಯನ್ನ ಮಾಡಿದ್ರು. ಕೊನೆಗೆ ಜನರ ಅಭಿಪ್ರಾಯಕ್ಕೆ ಸರ್ಕಾರಕ್ಕೆ ರಾತ್ರಿ ಸರ್ಕಾರ ಒಂದು ಆದೇಶ ಹೊರಡಿಸ್ತು, ರಾಮನಗರದಲ್ಲಿ ತಡೆಯುವಂತ ಕೆಲಸ ಆಗ್ಬೇಕು. ಅಕಸ್ಮಾತ್ ಅದನ್ನು ಮೀರಿ ಕಾಂಗ್ರೆಸ್ನವರು ಬಂಡತನವನ್ನ ಪ್ರದರ್ಶನ ಮಾಡಿ ಪಾದಯಾತ್ರೆಯನ್ನ ಮುಂದುವರಿಸೋದಾದ್ರೆ ಬಂಧಿಸಿ ಅನ್ನುವ ರೀತಿಯಾದಂತ ಒಂದು ಸೂಚನೆ ಹೋಗಿತ್ತು. ಇದನ್ನ ಮುಂಚೆನೆ ಮಾಡಬಹುದಾಗಿತ್ತು ಅನ್ನುವಂಥದ್ದೇ ಜನಾಭಿಪ್ರಾಯ ಈ ಕ್ಷಣದವರೆಗೂ ಕೂಡ. ಯಾಕೆಂದ್ರೆ ಯಾರೇ ಇರ್ಲಿ, ಬಟ್ ಜನರಿಗೆ ತಾನೇ ಕೊರೋನಾ ಬರ್ತಾ ಇದ್ದು, ಅದನ್ನ ನಿಯಂತ್ರಣ ಮಾಡಬೇಕಾಗಿದ್ದು BJP ಸರ್ಕಾರದ ಜವಾಬ್ದಾರಿ ಅಲ್ವಾ ಅನ್ನೋದು. ಸರ್ ನೋಡಿ ಸರ್, BJP ನಾನು ಬಹಳ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೇನೆ, BJP ಇರೋ ಕಾರಣಕ್ಕೋಸ್ಕರವಾಗಿ ಅಧಿಕಾರದಲ್ಲಿ, ಇಡೀ ದೇಶದಲ್ಲಿ ಕೊರೋನಾ ನಿಯಂತ್ರಣದಲ್ಲಿದೆ. ಅಕಸ್ಮಾತ್ DK ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ ಮುಂಚೆ ಏನ್ ಹೇಳಿದ್ರಲ್ಲ, ಲಸಿಕೆ ಹಾಕಿಸ್ಕೊಳ್ಳೋದಿಲ್ಲ ಅಂತ ಹೇಳಿ, ಲಸಿಕೆ ಹಾಕಿಸ್ಕೊಳ್ದೆ ಹೋಗಿದ್ರು ಅವ್ರು ಇವತ್ತು ಇರ್ತಾ ಇರ್ಲಿಲ್ಲ. ನಾನು ಹೇಳ್ತೇನೆ, ಅದೇ ಬಂಡತನ, ಅದೇ ದಾದಾಗಿರಿ, ಅದೇ ಅಟ್ಟಹಾಸ, ಅದೇ ಅಹಂಕಾರ, ಅದೇ ದಮ್ಮು, ಅದೇ ಎಚ್ಚರಿಕೆ, ಅದೇ ದಾಡ್ತಿತನ, ಯಾರಿಗೂ ಗೌರವ ಕೊಡೋದಿಲ್ಲ. ಹಿಂಗೆ ಇದೇ ಅಮ್ಮು ಬಿಮ್ಮಿನಿಂದ ಮುಂದುವರೆದು ಬಿಟ್ಟಿದ್ರೆ ಅವ್ರು ಇರ್ತಾನೆ ಇರ್ಲಿಲ್ಲ. ಈ ಕಾರಣದಿಂದ ನಾನು ಬಹಳ ನೈತಿಕತೆಯಿಂದ, ಜವಾಬ್ದಾರಿ ಅಂತ ತನದಿಂದ ಹೇಳ್ತಾ ಇದ್ದೇನೆ. ಅವ್ರು ಇವತ್ತಾದ್ರೂ ಕೂಡ ನಿಲ್ಸಿದ್ದಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇದು ಬಂಡತನದಿಂದ ಅವ್ರ ಪಾದಯಾತ್ರೆಯನ್ನ ಮಾಡಿದ್ರು. ಓಕೆ 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 ಸರ್, ಓಕೆ. ಆಮೇಲೆ ಮಾತನಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿ.